ಪಂಚಾಯತವರು ಮನೆ ನಂಬದ ಅಂತ ಹೇಳಿ ಬೋಂಡೇಂಜರ್ ಹಚ್ಚಿ ಹೊಡಿತೀವಿ ಕಡಿತೀವಿ ಅಂತಾರ. ಪಂಚಾಯತಿಯವ್ರು ರೊಕ್ಕ ಕೇಳಿ ಕೇಳಿ ಲಂಚಕ್ಕೆ ಆಮಿಷಕ್ಕೆ ಬಿದ್ದಿಗೆಸಿ ನಮಗೆ ಹೊಡೆದಾರ್ರಿ. ಕೆಳಮಟ್ಟದ ಅಧಿಕಾರಿಗಳನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿನ್ರಿ. ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ವಿಧಾನಸೌಧ ಮುಂದೆ ಬಂದು ಬೆತ್ತಲೆ ಧರಣಿ ಮಾಡ್ತೀವಿ ನಾನು ನಮ್ಮ ತಾಯಿ ಅಂತ ಹೇಳಿವ್ರಿ. ಊರಂ ಪಂಚಾಯತವರು ಮನೆ ನಂಬದ ಅಂತ ಹೇಳಿ ಬೋಂಡೇಂಜರ್ ಹಚ್ಚಿ ನಮ್ಮ ಹಿರಿಯಾಗ ಹೊಡೆದು ಸತ್ತ ಮೂರು ವರ್ಷ ತೋರಿಸಿದೆವು ಉಳಿಲಿಲ್ಲ. ಈಗದರ ಸಡ್ಡು ಬಡೋದು ಆತ ಕುಡಿದು ಬಂದು ಹೊಡಿತೀವಿ ಕಡಿತೀವಿ ಅಂತಾರ. ಅದಕ್ಕೆ ಇದ್ದವರೇ ನಾವಿಬ್ಬರೇ ಇವಿ. ಮಕ್ಕಳು ಹೋಗ್ಯಾರ ಗಂಡು ಮಕ್ಕಳು ಹೆಂಡ್ರ ತಗೊಂಡವರು ಯಾರಿಗೆ ಹೇಳಿಲ್ಲ. ನಾವು ಮಿನುಕಾಗಿರು ಅಂಜಿ ಕೂತಾರ ಅವರು. ಇದು ಅಂಜಿ ನಿಂತದ ಇದಕ್ಕೆ ಲಗ್ನ ಮಾಡೀನಿ ಮೂರು ಎಲ್ಲ ಮಾಡೀನಿ ಯಾರು ಬಂದಿದ್ದಿಲ್ಲ. ಅಲ್ಲಿ ಜಾಗ ಅಂತ ಯಾರು ಹೇಳಿದ್ದಿಲ್ಲ. ಸಮಸ್ಯೆ ಆದರೆ ನೋಡಿ ಹೊಡೆದಿದ್ದೆ ಮನೆ ಪಂಚಾಯತಿಯವ್ರು. ಕಾಗೋಡ್ ತಿಮ್ಮಪ್ಪನವರು ಇದ್ದಾಗ 94 ಸಿದೊಳಗೆ ಅಕ್ರಮ ಸಕ್ರಮದೊಳಗೆ ನಾವು ಜಾಗದಾಗ ಇದ್ದೇವೆ ರೀ. ಸರ್ಕಾರಿ ಜಾಗದೊಳಗೆ ನಾವು ಬಡ್ರಿ, ಮಲ್ಲನೂ ಇಲ್ಲ, ಈ ಮನೆಯೂ ಇಲ್ಲ ನಮಗೆ ರೀ. ಅದಕ್ಕೆ ನಮಗೆ ಇದ್ರ ಇವ್ರು ಪಂಚಾಯತಿಯವ್ರು ರೊಕ್ಕ ಕೇಳಿ ಕೇಳಿ ಲಂಚಕ್ಕೆ ಆಮಿಷಕ್ಕೆ ಬಿದ್ದಿಗೆಸಿ ನಮಗೆ ಹೊಡೆದಾರ್ರಿ. ನಮ್ಮ ತಂದಿನೂ ಹೊಡೆದಾರ್ರಿ, ಹೊಡೆದು ನಮ್ಮನ್ನು ಬಹಿಷ್ಕಾರ ಹಾಕ್ಯಾರಿ. ಸಾಮೂಹಿಕ ಬಹಿಷ್ಕಾರ ನಮ್ಮ ಸಮಾಜದಿಂದ ಬಹಿಷ್ಕಾರ ಹಾಕ್ಯಾರಿ. ನೆರೆಯವ್ರ ಕಡೆಯಿಂದನೂ ಹೊಡಿಸ್ಯಾರ್ರಿ. ಮತ್ತು ಇದ್ರ ಅವ್ರ ಕಡೆ SC ST ಕೇಸ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ಯಾರ್ರಿ. ನಾವು ವಿಶ್ವಕರ್ಮ ವಿಶ್ವಕರ್ಮ ಜಾತಿಯವ್ರಿ. ನಾವು ಅಂಜಿ ಕೇಸಿ ಹೊಡೆಸ್ಕೊಂಡಿರಿ, ಎಲ್ಲ ಮಾಡಿರಿ. ನಮ್ಮ ಅಪ್ಪರು ಗಾಯ ಗಂಭೀರದಿಂದ 2019 ಸತ್ತು ಬಿಟ್ಟಾರಿ ಸರ. ಸತ್ತರ್ನು ಈಗ ಏನು ಮಾಡ್ಯಾರ್ರಿ ಅವ್ರಿ? ಸುಪಾರಿ ಕೊಟ್ಟು ಸುಪಾರಿ ಕೊಟ್ಟು ಹೊಡೆಸೋದು, ಅಲ್ಲಿ ಸ್ವಾಧೀನ ಜಾಗದೊಳಗೆ ದೌರ್ಜನ್ಯದ ಬಳಕೆ ಮಾಡೋದು ಮಾಡಕತ್ತಾರ. ಮಾಡಿದ್ರು CM ಸಾಹೇಬ್ರಿಗೂ ಕೊಟ್ಟಿನ್ರಿ, ಎಲ್ಲ ಪಕ್ಷದ CM ಸಾಹೇಬ್ರಿಗೂ 5 ಸಲ ಕೊಟ್ಟಿನ್ರಿ. ಪ್ರೆಸಿಡೆಂಟ್ಗು ಅರ್ಜಿ ಕೊಟ್ಟಿನ್ರಿ. PM ಸಾಹೇಬ್ರಿಗೂ ಅರ್ಜಿ ಕೊಟ್ಟಿನ್ರಿ. IGDIGಳು ಕೆಳಮಟ್ಟದ ಅಧಿಕಾರಿಗಳಿಂದ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿನ್ರಿ. ಯಾವುದೇ ಸೂಕ್ತ ಸ್ಪಂದಿಸಿಲ್ಲ ರೀ ಯಾರು ರೀ. ಏನು ಸಮಸ್ಯೆ ಈಗ ಅಕ್ರಮ ಸಕ್ರಮದ ಅಂದ್ರೆ ಈಗ ನೀವು ಪ್ರತಿ ಸಲನೂ ಅವ್ರಿಗೆ ಮನವಿ ಕೊಡ್ತಾನೆ ಬಂದಿರಿ. ಹಾಂ ರೀ, ಅವ್ರಿಗೆ ಆ ಒಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಕಷ್ಟ ಆಗಿರೋದು ಈಗ 4 ಕಂಪ್ಲೇಂಟ್ ಕೋರ್ಟ್ನಾಗ ಲಾರ್ಜ್ ಆಗ್ಯಾವ ರೀ. ಆದ್ರೂ ಅವರು ಕೋರ್ಟ್ನವರು ವಿಳಂಬ ಮಾಡ್ಯಾರ ಬಿಟ್ಟಾರ ಗೊತ್ತಿಲ್ಲ ರೀ. ಕೋರ್ಟ್ದಿಂದ ನಾವೇನು ಕೋರ್ಟ್ನಾಗ ಸಣ್ಣವ್ರಿ ನಾವು ರೀ, ನಮಗೇನು ಗೊತ್ತಾಗಲ್ಲ ರೀ. ಅವ್ರ ಪ್ರೊಸೆಸ್ ಪ್ರಕಾರ ನಮಗೆ ಕೋರ್ಟ್ ಆದೇಶದಂತೆ ನಮಗೆ ಸ್ವಾಧೀನದೊಳಗೆ ಇರ್ಲಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಕಿರಿಕಿರಿ ದೌರ್ಜನ್ಯದ ಬಾಳಿಕೆಗೆ ಮತ್ತು ಜೀವ ಬೆದರಿಕೆ ಅಂಜಿಕೆ ಹಾಕ್ಲಕತ್ತಾರೆ ಅವರು ಮಾಜಿ ಮೆಂಬರ್ಗಳ್ರಿ. ಅಂಜಿಕೆ ಹಾಕಿ ಅನ್ಯತಾ ಜಾತಿಯವ್ರ ಕಡೆಯಿಂದ ನಮ್ಮನ್ನು ಹೊಡೆಸೋದು ಮಾಡೋದು ಮಾಡಕತ್ತಾರ್ರಿ. ನಮ್ಮನ್ನು ಸಿಗಿಸ್ಬೇಕತ್ತೇಳಿ ಅದಕ್ಕೆ ನಾವು CM ಸಾಹೇಬ್ರ ಕಡೆಯಿಂದ ಅರ್ಜಿ ಕೊಟ್ಟೀವಿ ರೀ. 2 ಸಲ ಸ್ಪಂದಿಸ್ಯಾರ ಅಲ್ಲಿ ಅವರು IGDIG ಸಾಹೇಬ್ರಿಗೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಕಿಸಿಂದ ರೆಫರ್ ಮಾಡ್ಯಾರ. ಅವರು ಮಾಡಿಕಿಸಿಂದ ಆಯ್ತು ನಿನಗೆ ಎಲ್ಲ ಆ್ಯಕ್ಷನ್ ಮಾಡ್ತೀವಿ ಅಂತೇಳಿ ಅಕ್ರಮ ಸಕ್ರಮದ 94 ಸಲ್ಲಿಸ್ಯಾರ ಅಂತೇಳಿ ಕಿಸಿಂದ ಬರ್ಕೊಂಡು ಕಿಸಿಂದ ಸೂಕ್ತ ಕ್ರಮ ಒದಗಿಸ್ತೀವಿ ಅಂತೇಳಿ ಕಿಸಿಂದ ಮೇಲಾಧಿಕಾರಿಗಳನ್ನು ತಿಳಿಸ್ಯಾರ ರೀ. ಇನ್ನು ಮುಂದೆ ಸೂಕ್ತ ಕ್ರಮ ಕೈಗೊಳ್ತಾರ ಅಂತೇಳಿ ನಾವು ಇದು ಮಾಡೀವಿ ರೀ. ಅದರ ಮನವಿ ಒಳಗೆ ಮಾತ್ರ ಇನ್ನು ಮುಂದೆ ಈ ಥರ ಸ್ವೀಕರಿಸಿ ಯಾವುದೇ ನಮಗೆ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಮಹಾತ್ಮ ಗಾಂಧೀಜಿ ಮುಂದೆ ವಿಧಾನಸೌಧ ಮುಂದೆ ಬಂದು ಬೆತ್ತಲೆ ಧರಣಿ ಮಾಡ್ತೀವಿ ನಾನು ನಮ್ಮ ತಾಯಿ ಅಂತ ಹೇಳೀವಿ ರೀ. ಇನ್ನು ಮುಂದೆ ಏನೇ ಆದ್ರೂ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳೇ ನೇರ ಹೊಣೆಗಾರರು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಸಮತ್ತು ಮಾನ್ಯ ಸಾಹೇಬರು ಮುಖ್ಯಮಂತ್ರಿ ಸಾಹೇಬರಲ್ಲಿನೂ ವಿನಂತಿ ಮಾಡ್ಕೋತೀನಿ. ವಿಜಯಪುರ ಡಿಸ್ಟಿಕ್ ಬಸವನ ಬಾಗೇವಾಡ ತಾಲೂಕು ಉಯಿನಿಪುರಿ ಗ್ರಾಮದವ್ರಿ. 2016 ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಈಗ ಅವರೆಲ್ಲ ರಿಟೈರ್ ಇದು ಆಗ್ಯಾರ್ರಿ, ಮಾಜಿ ಆಗ್ಯಾರಲ್ರಿ. ಅದರಲ್ಲಿಂದ ಅವ್ರು ಸುಪಾರಿ ಕೊಟ್ಟು ನಮ್ಮ ಮೇಲೆ ಇನ್ನಾದ್ರೂ ದೌರ್ಜನ್ಯ ದಬ್ಬಳಿಕೆ ಮಾಡಕತ್ತಾರ ರೀ, ಕೊಲೆಯತ್ನ ಪ್ರಯತ್ನ ಮಾಡ್ತಾರೆ, ಗಾಡಿ ಹಾಸುದು ಮಾಡ್ಯಾರ ಎಲ್ಲ ಮಾಡ್ಯಾರ ಸರ್. ಆದ್ರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.